ಯಾರ ಒಂದು ಸಭೆ ಆಗಿರ್ಬೇಕು. ಸೊ ಎಲ್ಲ ಜಿಲ್ಲಾ ನಾಯಕರುಗಳು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತೇಳಿ ಭಾಳ ಕಾಂಪಿಟೇಷನ್ ಜಾಸ್ತಿ ಇದ್ದಲ್ಲ ಒಂದೊಂದು ಕ್ಷೇತ್ರಕ್ಕೆ. ಈಗ ನೋಡಿ ಚಿಕ್ಕಮಗಳೂರು ಕ್ಷೇತ್ರದವರು ಇರಲ್ಲ, 7-8 ಜನ ಅಭ್ಯರ್ಥಿಗಳಿದ್ದಾರೆ. ಸೊ ಎಲ್ಲ ಕರೆದು ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಕ್ಷೇತ್ರಗಳಲ್ಲಿ 3-4 ಜನ ಹೆಸರುಗಳು ಬಂದಿತ್ತು, ಎರಡನೇ ಪಟ್ಟಿ ರಿಲೀಸ್ ಆದ್ಮೇಲೆ ಕೆಲವು ಅಸಮಾಧಾನ ಕೂಡ ವ್ಯಕ್ತಪಡಿಸುತ್ತಿದೆ. ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ, ಹೋರಾಟ ಮಾಡಿರ್ತಾರೆ, ಪಕ್ಷ ಕಟ್ಟಿರ್ತಾರೆ, ಸಂಘಟನೆ ಮಾಡಿರ್ತಾರೆ, ತಪ್ಪೇನಿದೆ? ಅದು ತಪ್ಪೇನಿಲ್ಲ, ಆದರೆ ಅವರ ನೋವು ವ್ಯಕ್ತಪಡಿಸ್ಕೊಳ್ತಾರೆ. ಬಟ್ ಕೊನೆಗೆ ಒಟ್ಟಿಗೆ ಪಾರ್ಟಿ ಉಳಿಲಿ ಅಂತೇಳಿ ತ್ಯಾಗ ಮಾಡಬೇಕಾಗ್ತದೆ. ಬೇಕಾದಷ್ಟು ಅವಕಾಶಗಳಿದೆ ಸರ್ಕಾರದಲ್ಲಿ, ಸರ್ಕಾರ ಬರ್ತದೆ, ಬೋರ್ಡು, ಕಾರ್ಪೊರೇಷನ್, MLC, ರಾಜ್ಯಸಭಾ ಇವೆಲ್ಲ ಬರ್ತದೆ. ಸೊ ಕೆಲವೆಲ್ಲ ತ್ಯಾಗ ಮಾಡಲೇಬೇಕಾಗ್ತದೆ. ನಿಮಗೆ ಒಳ್ಳೆ ಮುಹೂರ್ತ ನೋಡಿ ತಿಳಿಸ್ತೀನಿ. ಜೆಡಿಎಸ್ ಆಯ್ತಾ ಬಂತ ಹಳೇದು ಅವ್ರು ಓಟ್ ಹಾಕ್ಸ್ತಾ ಇದಾರೆ. ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ, ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಚೂಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಹಿಂದೆ ಇತ್ತು ಅಂತ ಹೇಳಿ ಮಾತು ಜನರ ಮತ್ತೆ ಕೇರ್ಬ್ರಾಂಗ್ ಕ್ಷೇತ್ರ ಆಗಿರ್ಬೋದು, ಮಧೇಪುರ ಕ್ಷೇತ್ರ ಆಗಿರ್ಬೋದು. ಮಾತಾಡೋಣ, ಮಧೇಪುರ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು. ಮಾಡ್ತೀವಿ ನಡಿಯಪ್ಪ, ಸರಿ ನಡೀರಿ ಮಾಡೋಣ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.